Students, cash flow statement ಅಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ 2016 ಅಲ್ಲಿ 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಕ್ವಿಕ್ ಆಗಿ ಓದೋಣ ಒಂದು 10-15 ನಿಮಿಷದ ಒಳಗಡೆ ಮುಗಿಸೋಣ ಓಕೆನಾ 14 ಮಾರ್ಕ್ಸ್ ಬರುತ್ತೆ ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎಬಿಸಿ ಲಿಮಿಟೆಡ್ ಆಸ್ ಆನ್ 31st ಮಾರ್ಚ್ 2014 ಅಂಡ್ 31st ಮಾರ್ಚ್ 2015 ಅಂತ ಹೇಳಿದ್ದಾರೆ ಅಲ್ಲಿಗೆ 14-15 ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಶೇರ್ ಕ್ಯಾಪಿಟಲ್ 9% preference share capital, general reserve, profit and loss account, creditors, bills payable, provision for taxation. Goodwill, land building, plant house, stock house, debtors, BR, cash. Additional information, dividend paid 40,000, depreciation written off during the year March 2015, land building 40,000, plant 20,000, provision for taxation made during the year 2015 is 90,000 rupees. So, prepare cash flow statement as per AS3 indirect method. First two, now ellinda start madbe. Okay na? Nodi idunnu aste easy age, neat age, clean age, one day sari odbeku question, one day sari solution madbe. First two, share capital. Jaasti agidya kadame? Jaasti agide. Yes, jaasti agide. ನೋಡಿ 6,84,000 ಇಂದ 9,00,000 ಆಗಿದೆ ಹೌದಾ 1,16,000 ಜಾಸ್ತಿ ಆಗಿದೆ ಸೊ ಅದನ್ನ ನಾವ್ ಯಾವಾಗ್ಲೂ ಅಷ್ಟೇ ಎಲ್ಲಿ ಬರೀತೀವಿ ಇಶ್ಯೂ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಫೈನಾನ್ಸಿಂಗ್ ಆಕ್ಟಿವಿಟಿ ನಲ್ಲಿ ದುಡ್ಡು ಬರ್ತಾ ಇರೋದ್ರಿಂದ ಇಶ್ಯೂ ಮಾಡಿರೋದ್ರಿಂದ ದುಡ್ಡು ಬರ್ತಾ ಇದೆ 1,16,000 ಆಗಿದೆ ಹಾಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 3,00,000 ಇಂದ 2,00,000 ಆಗಿದೆ ಅಲ್ಲಿಗೆ 1,00,000 ರುಪೀಸ್ ಏನಾಗಿದೆ ಡಿಕ್ರೀಸ್ ಆಗಿದೆ ಅಂದ್ರೆ ರಿಡೆಂಪ್ಷನ್ ಮಾಡಿದ್ದೀವಿ ಸೊ ದೇರ್ ಫೋರ್ ರಿಡೆಂಪ್ಷನ್ ಆಫ್ 9% ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ದುಡ್ಡು ವಾಪಸ್ ಕೊಡ್ತಾ ಇದೀವಿ ಅಲ್ವಾ ವಾಪಸ್ ಕೊಡ್ತಾ ಇದ್ರೆ ಮೈನಸ್ ವ್ಯಾಲ್ಯೂ ಆಗ್ತೀವಿ ದುಡ್ಡು ಹೋಗ್ತಾ ಇದೆ ಹಾಗೆ ಜನರಲ್ ರಿಸರ್ವ್ ಅಂತ ಇದೆ 80,000 ಇಂದ 1,40,000 ಆಗಿದೆ ಅರ್ಥ ಏನು ಈ ವರ್ಷ ಪ್ರಾಫಿಟ್ ಇಂದ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿದ್ವಿ ಕರೆಕ್ಟಾ ರಿಸರ್ವ್ ಜಾಸ್ತಿ ಆಗಿದೆ ಅಂತ ಅರ್ಥ ಏನು ಈ ವರ್ಷ ರಿಸರ್ವ್ ಗೆ ನಾವೇನ್ ಮಾಡಿದೀವಿ ಪ್ರಾಫಿಟ್ ಇಂದ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಸೊ ಹಾಗಾದ್ರೆ ಈ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ಟ್ರಾನ್ಸ್ಫರ್ ಟು ರಿಸರ್ವ್ ಎಷ್ಟು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ 60,000 ರುಪೀಸ್ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಕರೆಕ್ಟಾ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ ಹೋದ ವರ್ಷ 60 ಇತ್ತು ಈ ವರ್ಷ 96,000 ಆಗಿದೆ ಅಂದ್ರೆ 96,000 ಈ ವರ್ಷದ ಈ ವರ್ಷ ತೋರಿಸ್ತಾ ಇತ್ತು ಅದರಲ್ಲಿ ಹೋದ ವರ್ಷದ ಎಷ್ಟು ಸೇರ್ಕೊಂಡಿದೆ 60,000 ಸೇರ್ಕೊಂಡಿದೆ ಹಾಗಾದ್ರೆ ಈ ವರ್ಷ ಒಟ್ಟು ಪ್ರಾಫಿಟ್ ನಾವು ಎಷ್ಟು ಮಾಡ್ಕೊಂಡಿದೀವಿ 36,000 ಮಾಡ್ಕೊಂಡಿದ್ದೀವಿ ಕರೆಕ್ಟಾ ಹಾಗಾದ್ರೆ ನೆಕ್ಸ್ಟ್ ಏನಿದೆ ಕ್ರೆಡಿಟ್ ಆರ್ಸ್ ಅಂತ ಇದೆ ಕ್ರೆಡಿಟರ್ಸ್ 1,10,000 ಇಂದ 1,66,000 ಆಗಿದೆ ಅಲ್ಲಿಗೆ 56,000 ರುಪೀಸ್ ಇನ್ಕ್ರೀಸ್ ಆಗಿದೆ ನೋಡಿ ಕರೆಂಟ್ ಲಯಬಿಲಿಟಿ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಅದಕ್ಕೆ 56,000 ರುಪೀಸ್ ನ ಇಲ್ಲ ನೆಕ್ಸ್ಟ್ ಬಿಲ್ಸ್ ಪೇಬಲ್ 40,000 ಇಂದ 32,000 ಆಗಿದೆ ಇದು ಕೂಡ ಏನು ಕರೆಂಟ್ ಲಯಬಿಲಿಟಿ ಕರೆಕ್ಟ್ ಹಾಗಾದ್ರೆ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಗಿದೆ ಬಿಲ್ಸ್ ಪೇಬಲ್ ಎಷ್ಟು ಡಿಕ್ರೀಸ್ ಆಗಿದ್ಯಪ್ಪ 8,000 ರುಪೀಸ್ ಡಿಕ್ರೀಸ್ ಆಗಿದೆ ಕರೆಕ್ಟ್ ನೋಡಿ ಡಿಕ್ರೀಸ್ ಆಗಿದೆ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಈಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನೆಕ್ಸ್ಟ್ ಏನಿದೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಇದೆ ಕರೆಕ್ಟ್ ನಾನು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಗೆ ಒಂದು ಅಕೌಂಟ್ ಓಪನ್ ಮಾಡಿ ಓಕೆನಾ ಆಗ್ಬೋದಾ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಲಯಬಿಲಿಟಿ ಅಲ್ವಾ ಇದು ಅದಕ್ಕೆ ಯಾವಾಗ್ಲೂ ಕ್ಲೋಸ್ ಓಪನಿಂಗ್ ಬ್ಯಾಲೆನ್ಸ್ ಯಾವ ಬ್ಯಾಲೆನ್ಸ್ ಇರುತ್ತೆ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ ಎಷ್ಟಿದೆಯಪ್ಪ ಅಂದ್ರೆ 80,000 ಇದೆಯಂತೆ ಕರೆಕ್ಟ್ ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆಯಂತೆ 1,00,000 ಇದೆಯಂತೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಇನ್ ಯಾವುದು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟ್ ಇನ್ನ ಡೆಬಿಟ್ ಅಲ್ಲಿ ಇನ್ನೇನ್ ಬರುತ್ತೆ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಟ್ಯಾಕ್ಸ್ ಏನಾದ್ರೂ ಪೇಡ್ ಆಗಿದ್ರೆ ಇಲ್ಲಿ ಬರೀತೀವಿ ಹೌದಾ ಕ್ರೆಡಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾವಿಷನ್ ಮೇಡ್ ಅಂತ ಇದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ತೀವಿ ಕರೆಕ್ಟಾ ಈಗ ಅಡ್ಜಸ್ಟ್ಮೆಂಟ್ ಮೂರನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮೇಡ್ ಅಂತ ಇದೆ
ಕರೆಕ್ಟಾ? ಮೇಡ್ ಅಂತ ಇದ್ರೆ ಎಷ್ಟಿದೆ ಮೇಡ್ ಅಂತ ಹೇಳಿ, 90,000 ರುಪೀಸ್ ಇದೆ, ಕರೆಕ್ಟಾ? ಹಾಗಾದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಎಷ್ಟು ಬರ್ತಾ ಇದೆ? ಇಲ್ಲಿ 1,70,000 ಹಾಕೊಳ್ಳಿ, ಇನ್ನು ಉಳಿದಿರೋದು 70,000 ರೂಪಾಯಿ ಏನಾಗಿರುತ್ತೆ? ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರ್ಕೋತಾ ಇದೆ, ಹೌದಾ? ಹಾಗಾದ್ರೆ ಟ್ಯಾಕ್ಸ್ ಪೇಯ್ಡ್ ಆಗಿರೋದು ಮೈನಸ್ 70,000. ಯಾಕೆ ಸರ್ ಮೈನಸ್ ಅಲ್ಲಿ ಬರೀತೀವಿ ಅಂದ್ರೆ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ರೆ ದುಡ್ಡು ಹೋಗುತ್ತೆ, ಹೌದಾ? ಹಾಗಾದ್ರೆ ಎಷ್ಟು ಈ ವರ್ಷದ ಪ್ರಾಫಿಟ್ ಅಲ್ಲಿ ಟ್ಯಾಕ್ಸ್ ಗೆ ಅಂತ ಎಟ್ಟಿಟ್ಟಿದೀವಿ? 90,000 ಎಟ್ಟಿದ್ದೀವಿ. ಹಾಗಾದ್ರೆ ಇಲ್ಲಿ ಎರಡನೇ ಪಾಯಿಂಟ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 90,000 ರುಪೀಸ್ ಬರೀತಾ ಇದೆ. ಅಲ್ಲಿಗೆ ಈ ಅಕೌಂಟ್ ಮುಗಿತು. ಅಲ್ಲಿಗೆ ಲಯಬಿಲಿಟಿ ಸೈಡ್ ಅಲ್ಲಿ ಇರೋವೆಲ್ಲ ಮುಗಿದೋಯ್ತು, ಕರೆಕ್ಟಾ? ಇನ್ನ ಅಸೆಟ್ ಸೈಡ್ ಅಲ್ಲಿ ಬರೋಣ. ಗುಡ್ವಿಲ್ 2,30,000 ಇರೋದು 1,80,000 ಆಗಿದೆ. ಅರ್ಥ ಏನಪ್ಪ? 50,000 ರೂಪಾಯಿ ಕಡಿಮೆ ಆಗಿದೆ. ಅಂದ್ರೆ ಈ ವರ್ಷ ಗುಡ್ವಿಲ್ ನ ಏನ್ ಮಾಡಿರ್ತೀವಿ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ರೈಟ್ ಆಫ್ ಮಾಡಿರ್ತೀವಿ, ರಿಟರ್ನ್ ಆಫ್ ಮಾಡಿರ್ತೀವಿ. ಸೊ ದೇರ್ ಫಾರ್ ಇಲ್ಲಿ ಗುಡ್ವಿಲ್ ರಿಟರ್ನ್ ಆಫ್ 50,000 ರುಪೀಸ್ ರಿಟರ್ನ್ ಆಫ್ ಮಾಡಿದ್ವಿ. ಅಲ್ಲಿಗೆ ಆ ಪಾಯಿಂಟ್ ಮುಗೀತು. ನೆಕ್ಸ್ಟ್ ಏನಪ್ಪ ಇದೆ? ಲ್ಯಾಂಡ್ ಬಿಲ್ಡಿಂಗು, ಲ್ಯಾಂಡ್ ಅಂಡ್ ಬಿಲ್ಡಿಂಗು, ಪ್ಲಾಂಟ್ ಅವೆರಡು ಆಮೇಲೆ ಮಾಡೋಣ. ನೆಕ್ಸ್ಟ್ ಸ್ಟಾಕ್ ನೋಡಿ, ಸ್ಟಾಕ್ ಏನಾಗಿದೆಯಪ್ಪ? ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? ಕ್ಯಾಲ್ಕುಲೇಟರ್ ತರೋಲ್ಲ. ಓಕೆನಾ? 1,54,000 ಇಂದ 2,18,000 ರುಪೀಸ್ ಮಾಡಿದ್ವಿ. ಹಾಗಾದ್ರೆ ಹೆಚ್ಚು ಕಡಿಮೆ 74,000 ರೂಪಾಯ, ಇಲ್ಲ 64,000 ರೂಪಾಯಿ ಅಷ್ಟು, 64,000 ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆದ್ರೆ ನೋಡಿ, ಇಲ್ಲಿದೆ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದ್ರೆ ಸ್ಟಾಕ್ ಇನ್ಕ್ರೀಸ್ ಆಗಿದೆ, 64,000 ರೂಪಾಯಿ ಅಷ್ಟು ಇನ್ಕ್ರೀಸ್ ಆಗಿದೆ, ಕರೆಕ್ಟಾ? ಸ್ಟಾಕ್ ಬಂತು. ಡೆಟಾರ್ಸ್ ಏನಾಗಿದೆ? ಅದು ಕೂಡ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? 80,000 ರುಪೀಸ್ ಜಾಸ್ತಿ ಆಗಿದೆ. ನೆಕ್ಸ್ಟ್ ಏನಿದೆ? ಬಿಲ್ಸ್ ರಿಸೀವಬಲ್, ಅದು ಕೂಡ ಜಾಸ್ತಿ ಆಗಿದೆ, ಕರೆಕ್ಟಾ? ಬಿಲ್ಸ್ ರಿಸೀವಬಲ್ ಕರೆಕ್ಟಾ? ಎಷ್ಟು ಜಾಸ್ತಿ ಆಗಿದೆ? 20,000 ಜಾಸ್ತಿ ಆಗಿದೆ, ಕರೆಕ್ಟಾ? ಅಲ್ಲಿಗೆ ಇನ್ನು ಲಾಸ್ಟ್ ಪಾಯಿಂಟ್ ಏನಪ್ಪ ಇರೋದು, ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಂತ ಇದೆ? 50,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ? 36,000, ಕರೆಕ್ಟಾ? ಹಾಗಾದ್ರೆ ನಮಗೆ ಫೈನಲ್ ಆನ್ಸರ್ ಎಷ್ಟು ಬರಬೇಕು? 36,000 ಬರಬೇಕು. ಈಗ ನಾವು ಅಡ್ಜಸ್ಟ್ಮೆಂಟ್ ಬರೋಣ. ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿವಿಡೆಂಡ್ ಪೇಯ್ಡ್ ಅಂತ ಇದೆ. ಎಷ್ಟಿದೆ? 40,000 ಇದೆ. ನೋಡಿ, ಡಿವಿಡೆಂಡ್ ಪೇಯ್ಡ್ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಕೇಳಿಸ್ಕೊಳ್ಬೇಕು ಕ್ಲೀನ್ ಆಗಿ. ನಾವು ಯಾವಾಗ್ಲೂ ಅಷ್ಟೇ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಅಲ್ಲಿ ಫಸ್ಟ್ ಡಿವಿಡೆಂಡ್ ಪೇಯ್ಡ್ 40,000 ಫಸ್ಟ್ ಇಲ್ಲ ಹಾಕ್ತೀವಿ. ಇದೇ ಅಮೌಂಟ್ ಅನ್ನ ಫೈನಾನ್ಸಿಂಗ್ ಆಕ್ಟಿವಿಟಿನಲ್ಲಿ ಡಿವಿಡೆಂಡ್ ಪೇಯ್ಡ್ ಅಂತ ಹಾಕ್ತೀವಿ. ಡಿವಿಡೆಂಡ್ ಪೇ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ಹೋಗುತ್ತೆ. ಅದಕ್ಕೆ ನಾನು ಮೈನಸ್ 40,000 ಅಂತ ಹಾಕ್ತೇನೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಅಡ್ಜಸ್ಟ್ಮೆಂಟ್, ಡಿಪ್ರಿಸಿಯೇಷನ್ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ 40,000 20,000 ಅಂತ ಹೇಳ್ತಾರೆ, ಕರೆಕ್ಟಾ? ಟೋಟಲ್ ಎಷ್ಟಾಯ್ತು? 60,000 ಡಿಪ್ರಿಸಿಯೇಷನ್ ಆಯ್ತು, ಕರೆಕ್ಟಾ? ಫಸ್ಟ್ ಡಿಪ್ರಿಸಿಯೇಷನ್, ಓಕೆನಾ, ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂಡ್ ಪ್ಲಾಂಟ್ ಅಂಡ್ ಮಿಷಿನರಿ ಎರಡು ಸೇರಿ ಎಷ್ಟಪ್ಪ ಆಯ್ತು? 60,000 ಆಯ್ತು. ಈಗ ಒಂದ್ ನಿಮಿಷ ಕೇಳಿಸ್ಕೊಡು. ಈಗ ನಾನು ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡಿ. ಅಸೆಟ್ ಅಲ್ವಾ ಇದು? ಓಪನಿಂಗ್ ಬ್ಯಾಲೆನ್ಸ್ ಯಾವಾಗಲೂ ಡೆಬಿಟ್ ಆಗುತ್ತೆ. ಎಷ್ಟಿದೆ? 4 lakhs ಇದೆ, ಕರೆಕ್ಟಾ? ಡಿಪ್ರಿಸಿಯೇಷನ್ ಎಷ್ಟಪ್ಪ ಆಗಿದೆ? 40,000. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 40,000 ಆಗಿದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ? 3,40,000 ಆಗಿದೆ. ನೋಡಿ, ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ, 4 lakhs ಇರೋ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಡಿಪ್ರಿಸಿಯೇಷನ್ 40,000 ಆದ್ಮೇಲೆ ಎಷ್ಟಿದ್ಯಂತೆ? ಇನ್ನು ಮಿಕ್ಕಿದ್ರೆ ಏನಾಗಿದೆ? 20,000 ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ಇರೋದನ್ನ ಕಡಿಮೆ ಆಗಿದೆ ಅಂದ್ರೆ ಅಂತ ಏನು? ಸೇಲ್ ಮಾಡಿರ್ತೀವಿ, ಕರೆಕ್ಟ್ ಏನಪ್ಪ? ಏನ್ ಮಾಡಿರ್ತೀವಿ? ಸೇಲ್ ಮಾಡಿರ್ತೀವಿ, ಕರೆಕ್ಟಾ? ಅಲ್ಲಿ 4 lakhs ಸರಿ ಹೋಯ್ತಾ? ಸರಿ ಹೋಯ್ತಾ ಇಲ್ವಾ? ಸರಿ ಹೋಯ್ತು. ಹಾಗಾದ್ರೆ ಆಲ್ರೆಡಿ ಈ ಡಿಪ್ರಿಸಿಯೇಷನ್ 40,000 ನಾನು ಸೇರಿಸಿದ್ದೀನಿ. ಸೇಲ್ ಮಾಡಿರೋದು ಸೇಲ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟು? 20,000 ರೂಪಾಯಿ. ಸೇಲ್ ಮಾಡೋದ್ರ ದುಡ್ಡು ಬರುತ್ತಾ ಹೋಗುತ್ತಾ? ಬರುತ್ತೆ.
ಹೋಗುತ್ತಲ್ಲ ಬರುತ್ತೆ ಪ್ಲಸ್ ವ್ಯಾಲ್ಯೂ ಬರುತ್ತೆ ನೆಕ್ಸ್ಟ್ ನೋಡಿ ಪ್ಲಾಂಟ್ ಹೌದಾ ಪ್ಲಾಂಟ್ ನಂದು ಅಕೌಂಟ್ ಓಪನ್ ಮಾಡಣ ಬೇಡವಾ ಮಾಡೋಣ ಪ್ಲಾಂಟ್ ಅಕೌಂಟ್ ಅಸೆಟ್ ಅಲ್ವಾ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ 1,60,000 ಡಿಪ್ರಿಸಿಯೇಷನ್ ಎಷ್ಟಾಗಿದೆ ಅಂತಪ್ಪ 20,000 ಆಗಿದೆ ಕರೆಕ್ಟ್ ಹಾಗಾದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ 4 lakh ಇದೆ ನೀವೇ ಯೋಚನೆ ಮಾಡಿ ನೀವೇ ಯೋಚನೆ ಮಾಡಿ 1,60,000 ರೂಪಾಯಿದು ಮಷೀನ್ ಓಪನಿಂಗ್ ಇತ್ತು ಅದರದ್ದು ಡಿಪ್ರಿಸಿಯೇಷನ್ 20,000 ಹೋದ್ರೆ 1,00,000 ಎಷ್ಟು ಇರಬೇಕಾಗಿತ್ತು 1,40,000 ಇರಬೇಕಾಗಿತ್ತು ಎಷ್ಟಾಗಿದೆ 4,00,000 ಆಗಿದೆ ಅಲ್ಲಿಗೆ ಅರ್ಥ ಏನು ಪರ್ಚೇಸ್ ಮಾಡಿದ್ರಿ ತಾನೆ ಹಾಗಾದ್ರೆ ಇಲ್ಲಿ 4,20,000 ಎಷ್ಟು ಜಾಸ್ತಿ ಆಯ್ತಪ್ಪ 2,60,000 ರೂಪಾಯಿ ಇದೇನಿದು ಬ್ಯಾಂಕ್ ಅಕೌಂಟ್ ಏನ್ ಮಾಡಿರ್ತೀವಿ ಪರ್ಚೇಸ್ ಮಾಡಿ ಕರೆಕ್ಟಾ ಹಾಗಾದ್ರೆ ನಾವು ಆಲ್ರೆಡಿ ಡಿಪ್ರಿಸಿಯೇಷನ್ 60,000 ಸೇರಿಸಿದ್ವಿ ಈಗ ಪರ್ಚೇಸ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೈನಸ್ ಪ್ಲಾಂಟ್ ಅಂಡ್ ಮಿಷನರಿ ಅಲ್ವಾ ಮಾಡಿದ್ರೆ ಮೈನಸ್ ತಾನೆ ದುಡ್ಡು ಹೋಗುತ್ತೆ ಎಷ್ಟು ಹೋಗುತ್ತೆ 2,60,000 ರೂಪಾಯಿ ದುಡ್ಡು ಹೋಗುತ್ತೆ ಇನ್ನೇನಾದ್ರೂ ಬಿಟ್ಟಿದೀವಾ ಏನು ಬಿಟ್ಟಿಲ್ಲ ನಿಜವಾಗ್ಲೂ ಏನು ಬಿಟ್ಟಿಲ್ಲ ಕರೆಕ್ಟಾ ಹಾಗಾದ್ರೆ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಇದನ್ನೆಲ್ಲ ಟೋಟಲ್ ಮಾಡೋಣ 1,00,000 1,00,000 1.5 2,10,3 ಅಲ್ಲಿಗೆ 3,00,000 ರೂಪಾಯಿ ಕರೆಕ್ಟಾ 3,00,000 ಅಂತ 1,50,000 1,50,000 2,10,3 ಕರೆಕ್ಟ್ ಆಗಿದೆ ಅಲ್ಲಿಗೆ 3,30,000 ಬಂತು ನಾನ್ ಆಪರೇಟಿಂಗ್ ಇನ್ಕಮ್ ಏನು ಪ್ಲಸ್ 3,30,000 ಈಗ ಡಿಕ್ರೀಸ್ ಆಗಿರೋದನ್ನ ಆಡ್ ಮಾಡೋದು ಡಿಕ್ರೀಸ್ ಆಗಿರೋದು ಒಂದೇ ಒಂದು ಯಾವ್ದದು 56,000 ಕ್ರೆಡಿಟ್ ಆರ್ಸ್ ಒಂದು ಡಿಕ್ರೀಸ್ ಆಗಿದೆ ಹಾಗಾದ್ರೆ ಇದು ಕೂಡ ಪ್ಲಸ್ 12,93 ಕರೆಕ್ಟ್ ಏನಪ್ಪ ಈಗ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮೈನಸ್ ಮಾಡಬೇಕು ಒಟ್ಟು ಎಷ್ಟಿದೆಯಂತೆ 4, 8, 10, 18, 24 ಮೈನಸ್ ಮಾಡಬೇಕು ಕರೆಕ್ಟಾ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 12 4 ಹೋದ್ರೆ 8 8 4 ಹೋದ್ರೆ 4 1 ಕರೆಕ್ಟಾ ಈಗ ಪ್ಲಸ್ 1,48,000 ಮೈನಸ್ 70,000 ಹೋದ್ರೆ ಇನ್ನ 78,000 ಏನಾಗ್ತಾ ಇದೆ ಪ್ಲಸ್ ವ್ಯಾಲ್ಯೂ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಇದೆ ಈ 78,000 ಪ್ಲಸ್ ವ್ಯಾಲ್ಯೂನ ಇಲ್ಲಿ ಹಾಕೋಣ ಹಾಕೊಂಡ್ವಾ ನೋಡಿ ಇಲ್ಲಿ ಮೈನಸ್ 2,60,000 ಪ್ಲಸ್ 20,000 ಅಂದ್ರೆ ಇನ್ನೆಷ್ಟು ಬರುತ್ತೆ ಮೈನಸ್ 2,40,000 ಬರುತ್ತೆ ಕರೆಕ್ಟಾ ಹಾಗಾದ್ರೆ ಮೈನಸ್ 2,40,000 78,000 ರೂಪಾಯಿ ಹೋದ್ರೆ ನಮ್ಗೆ ಎಷ್ಟು ಬರುತ್ತೆ ಗೊತ್ತಾ ಮೈನಸ್ 1,62,000 ಮೈನಸ್ ವ್ಯಾಲ್ಯೂ ಬರ್ತಾಯಿದೆ ಕರೆಕ್ಟಾ ಈಗ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ 1,14,000 ಇದು ಮೈನಸ್ ಇದು ಮೈನಸ್ ಎರಡು ಮೈನಸ್ ಇದೆ ಕರೆಕ್ಟಾ 1,40,000 1,16,000 ಹೋದ್ರೆ ಎಷ್ಟು ಬರುತ್ತೆ ಹೇಳಿ ಇದು ತಪ್ಪು ಮಾಡಿದ್ವಿ ಇದು ಟೋಟಲ್ ಇಷ್ಟು ಬರಲ್ಲ ಒಂದ್ ನಿಮಿಷ ಇದು 8, 4, 12, 1, 17 1,77,000 ಬರ್ತೈತೆ ಓಕೆನಾ ಮತ್ತೆ ತಪ್ಪಾಗ್ಬಿಟ್ರೆ ಕಷ್ಟ ಅಲ್ಲಿಗೆ ಪ್ಲಸ್ 2,20,000 ಇರುತ್ತೆ ಈಗ 2,20,000 1,5,00,000 ಪ್ಲಸ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ 1,50,000 ಕರೆಕ್ಟಾ ಈಗ 1,42,000 1,5,00,000 ಹೋದ್ರೆ ಇನ್ನೆಷ್ಟು ಬರುತ್ತೆ 90,000 ಬರುತ್ತೆ ಕರೆಕ್ಟಾ ಈಗ ಕರೆಕ್ಟ್ ಆಗಿದೆ ಈಗ ನೀವೇ ಹೇಳಿ 1,40,000 ಮೈನಸ್ 1,16,000 ಪ್ಲಸ್ ಎಷ್ಟು ಬರುತ್ತಪ್ಪ ಇನ್ನ 24,000 ಬರುತ್ತೆ ಅದು ಎಂತದ್ದು ಮೈನಸ್ ಕರೆಕ್ಟಾ ಮೈನಸ್
माइनस आ माइनस 24 माइनस 24 प्लस माइनस अंतर है माइनस 1,14,000 बनता करेक्ट आ माइनस 1,14,000 अली 50,000 बन रहा है 66,000 बन रहा है 36 बनता है इधर मोट साल पे इधर ये डबल टाइगर नोटिंग टोटल अलग मिस्टेक आ गया ये लोग बेरे इनको हो गया था ओके ना इधर इन्होंने सर इनका एक्टर्स मारा आर नालक को आठो अन्य इधर पर नालक को मोट तो मोट लक्ष्य तो मोट तार करेक्ट आ इधर आयोर तार सावरा One go, Umbato, Muro, Nalaku into Amero, one go, Yodo, Adneo, Adneo, correct again. Moon Lux Tomba Telugu, one Lux Depa Telsara over the SFA. Yara Luxa, Ipatsara. Little Wondo, Yella correct again. Yelly, Yelly mistake, Madili. Name only. Dividend paid 40,000 correct time there. 1 lakh for reduction of preference share. So current liability to only get in. Yellow on can yellow on mistake matter. Okay, now stock not in 2,18,000 minus 1,54,000. Plus or minus signal lay cash flow about 64,000. Correct time debt also increase agide. Debt also increase agide. 80,000 correct time bills receivable increase agide 20,000 sari agide okay na cash opening 50 closing 36 adu sari agide goodwill 50,000 rupay return off madidivi correct agide okay na inna credit also 1 lakh da up to 1 lakh da 66 ottu est agutte 56,000 agutte 56,000 yen agide alli increase agide increase in correct agide bills payable lo ಓಕೆ ನಾ 40 ರಿಂದ 32 ಡಿಕ್ರೀಸ್ ಆಗಿದೆ 8000 ಡಿಕ್ರೀಸ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ಹೆಂಗೆ ಡಿಫರೆನ್ಸ್ ಬರ್ತಾ ಇದೆ 40 ಪ್ಲಸ್ 20 ಡಿಪ್ರಿಸಿಯೇಷನ್ 60 ಅದು ಸರಿಯಾಗಿದೆ ಓಕೆನಾ ಹಾಗಾದ್ರೆ ಎಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಹೇಳಿ ಇಲ್ಲಿ ಇನ್ನೊಂದ್ಸರಿ ಟೋಟಲ್ ಮಾಡಿ 20,000 ಬ್ಯಾಂಕ್ ಬ್ಯಾಲೆನ್ಸ್ ಸೇಲ್ ಆಗಿದೆ 4 ಲ್ಯಾಕ್ಸ್ ಕರೆಕ್ಟ್ ಆಗಿದೆ ಇದು 170 ಸರಿಯಾಗಿದೆ ಸೊ ಹಾಗಾದ್ರೆ ಕ್ವೆಶ್ಚನ್ ಏನೋ ಒಂದು ಮಿಸ್ಟೇಕ್ ಇದೆ ಈಗ ಸದ್ಯಕ್ಕೆ ಇದು ಬರ್ಕೊಂಡಿದ್ವಿ ನಾನು ಫಿಕ್ಸ್ ಮಾಡ್ತೀನಿ ಓಕೆನಾ ಒಂದ್ಸಲಿ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡೋಣ ಹಂಗೆ ಮಾಡಬೇಡ ಪರವಾಗಿಲ್ಲ 6, 14, 9, 13, 14, 20, 23, 6, 8, 11, 15 ಹೆಚ್ಚು ಕಡಿಮೆ ಓಕೆ ಕರೆಕ್ಟ್ ಆಗಿದೆ ಈ ಕಡೆ ನೋಡಿದ್ರೆ 4, 3, 9, 14, 16, 20, 25, 26, 27, 28, 29, 30 ಕರೆಕ್ಟ್ ಆಗಿದೆ ಲಯಬಿಲಿಟಿ ಸೈಡ್ ಕರೆಕ್ಟ್ ಅಸೆಟ್ ಸೈಡ್ ಕರೆಕ್ಟ್ ಆಗಿದೆ 2, 12, 14, 16, 20, 23, 4, 7, 6, 16 ಕರೆಕ್ಟ್ ಆಗಿದೆ 4, 8, 12, 13, 19, 20, 25, 27, 28, 29, 30 ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ನಾವೇನೋ ಮಿಸ್ಟೇಕ್ ಮಾಡಿದೀವ ನೋಡಿ ಇದು ನೋಡಿ ಶೇರ್ ಕ್ಯಾಪಿಟಲ್ 9 lakhs ಮೈನಸ್ 6,84,000 ಮಾಡಿ 9 lakhs ಮೈನಸ್ 6,84,000 2,16,000 ಇಲ್ಲಿ ಕರೆಕ್ಟಾ ಕರೆಕ್ಟಾ ಸಿ ಇಲ್ಲಿ ನಾವು 1,16,000 ಹಾಕೋದು ಕರೆಕ್ಟ್ ಅಂದ್ರೆ 2,16,000 ಈಗ 2,16,000 ಅಲ್ಲಿ 1,40,000 ಹೋದ್ರೆ ಪ್ಲಸ್ ಬರುತ್ತೆ ಕರೆಕ್ಟಾ ಎಷ್ಟು ಬರುತ್ತೆ 76,000 ಪ್ಲಸ್ ಆಯ್ತು ಕರೆಕ್ಟಾ ಈಗ ಇದು ಪ್ಲಸ್ ವ್ಯಾಲ್ಯೂ ಮೈನಸ್ ವ್ಯಾಲ್ಯೂನೇ ಬರುತ್ತೆ ಆದ್ರೆ ಎಷ್ಟು ಬರುತ್ತೆ 14,000 ಮೈನಸ್ ಈಗ 50,000 14 ಹೋದ್ರೆ ಎಷ್ಟು 76,000 ಕರೆಕ್ಟಾ ಎಲ್ಲ ಕರೆಕ್ಟ್ ಆಗಿದ್ದಾಗ ಎಲ್ಲ ಕರೆಕ್ಟ್ ಆಗಿ ಇರುತ್ತೆ ನಾವೆಲ್ಲ ಟೋಟಲ್ ಮಿಸ್ಟೇಕ್ ಮಾತ್ರನೇ ಮಾಡಕ್ಕಾಗುತ್ತೆ ಬೇರೆ ಏನು ಪ್ರಾಬ್ಲಮ್ ಆಗಲ್ಲ ಓಕೆನಾ ಥ್ಯಾಂಕ್ ಯು ಕಾಫಿ ಮಾಡ್ಕೊಳ್ಳಿ